ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಇಂದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ನಡೆಸುತ್ತಿರುವ ಆಪರೇಷನ್ ಕಮಲವನ್ನು ಮಾಡುತ್ತಿರುವ ಖಂಡಿಸಿ ಇಂದು ತಾಲೂಕಾ ಜೆಡಿಎಸ್ ವತಿಯಿಂದ ಇಂದು ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆ ಉದ್ದೇಶಿಸಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರಾದ ರವಿಶಂಕರ್ ರೆಡ್ಡಿ ಮುತ್ತಂಗಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಆರ್ ಪಾಟೀಲ್, ನಾಗು ಗುರಂಪಳ್ಳಿ, ಓಮನ್ ರಾವ್ ಕುರ್ವಿ, ಬಸವರಾಜ್ ವಾಡಿ ಮತ್ತು ಎಸ್ ಕೆ ಎಂ ಕೆ, ಸಿದ್ದಯ್ಯ ಸ್ವಾಮಿ, ವಿಜಯ್ ಕುಮಾರ್ ಶಾಬಾದಿ ಮತ್ತು ಅನೇಕ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಅಂತ ಮನುಷ್ಯಾಗ ಇವತ್ತು ಯಡಿಯೂರಪ್ಪ ನಮ್ಮ ಕುಮಾರಸ್ವಾಮಿ ಅವರು
ಎಚ್ ಡಿ ದೇವೇಗೌಡರು ಮನೆ ಥರ ಹೋಗಿ ಬನ್ನಿ ನಾವು ನಿಮಗೆ ಬೆಳೆಸ್ತೇವೆ ಅಂತ ತಿಳ್ಕೊಂಡು ಕರ್ಕೊಂಡ್ಬಂದು ಅವ್ರಿಗೆ ಎಲ್ಲರೂ ತಮ್ಮ ಮಗನಕಿನ ಹೆಚ್ಚಿನ ಅವ್ರಿಗೆ ಆಶೀರ್ವಾದ ಮಾಡಿದರು. ನಾರಾಯಕನಂದರ ಎಚ್ ಡಿ ಶಿವನಾಥ್ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಅವನಿಗೆ ಧಿಕ್ಕಾರ ಆಗ್ತಿದೆ. ಮುಂಬೈನಲ್ಲಿ ಯಾವ ಹೋಟೆಲ್ನಾಗ ಅಲ್ಲೇ ಹುಳ ಬಿದ್ದು ಸಾಯಿಲ್ಲ ನನ್ನ ಮಗ ತಿಳ್ಕೊಳ್ಳಿ. ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಮಹೇಶ್ ಯಾದವ್ ಅವರಿಗೆ ಅವರು ಒಂದು ಮನೆಯಲ್ಲಿ ಈ ವೇದಿಕೆ ಮುಖಾಂತರ ಮಾಡ್ತೇವೆ ಅವರಿಗೆ. ಯಾಕೆಂದರೆ ಅವರು ಪದೇ ಪದೇ ಚಿಂಚೋಳಿನಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅವರು. ಯಾಕಂದರೆ ಅವರು ಹೇಳಿದವರ ಯಾರು ಪ್ರಿಯಾ ಖರ್ಗೆ ಸಾಹೇಬರು ನಮ್ಮ ಕ್ಷೇತ್ರದಾಗ ಹಸ್ತಕ್ಷೇಪ ಮಾಡೋದರ ಅದು ಸಂಬಂಧ ಇಲ್ಲ ಅಂತ. ಅದಕ್ಕೆ ಇವಾಗ ನಾನು ಕೂಡ ಮಾನ್ಯ ಡಾಕ್ಟರ್ ಉಮೇಶ್ ಯಾದವ್ ಅವರಿಗೆ ವಿನಂತಿ ಪೂರ್ವಕ ಕೇಳ್ಕೊತೀನಿ. ಯಾಕೆಂದರೆ ನೀವು ನಮ್ಮ ಚಿಂಚೋಳಿಗೆ ಸಂಸದರಲ್ಲ, ಚಿಂಚೋಳಿ ಸಂಸದರು ಭಗವಂತ ಕೂಬ ಅವರಿದ್ದಾರೆ ಇಲ್ಲಿ ಚಿಂಚೋಳಿ ಮಹಾಜನತೆ ಡಾಕ್ಟರ್ ಅವಿನಾಶ್ ಯಾದವ್ ಅಂಬ ಒಬ್ಬ ಒಳ್ಳೆಯ ಹುಡುಗನಿಗೆ ಆರಿಸಿದ್ದಾರೆ. ಅವ್ರು ನಿಮ್ಮ ಮಗ ಇದ್ದರೆ ಅದು ನಿಮ್ಮ ಮನೆಗೆ ತಿರ್ಬೇಕು ಇಲ್ಲೇ ಅಲ್ಲ. ಅದಕ್ಕಾಗಿ ಅವಿನಾಶ್ ಯಾದವ್ ಅವರಿಗೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ. ಪಾಪ ಹುಡುಗ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು. ಏನು ಅವಿನಾಶ್ ಯಾದವ್ ಅವರ ಕೇಸಲ್ಲಿ ನಾವು ಮಾಡಬಾರ್ದು. ಇದ್ರ ಬೆಳಗ್ಗೆ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ತಮ್ಮ ಗಮನಕ್ಕಿರಲಿ. ನಾವು ದಯಮಾಡಿ ಅವಿನಾಶ್ ಯಾದವ್ ಅವರಿಗೆ ಸ್ವತಂತ್ರವಾಗಿ ಅಧಿಕಾರ ಮಾಡಲಾಗ್ತದೆ. ಅವಿನಾಶ್ ಯಾದವ್ ಅವರು ಎಲ್ಲ ಒಂದು ರೀತಿಯ ಅಧಿಕಾರವನ್ನು ಅವರು ಮಾಡ್ತಾ ಇದ್ದಾರೆ. ಚುನಾವಣೆ ಮೊದಲು ಮಾಡಿಕೊಂಡು ಎಲ್ಲನೂ ಡಾಕ್ಟರ್ ಉಮೇಶ್ ಯಾದವ್ ಇದು ನಿಮ್ಗೆ ಕಷ್ಟವೇ ತರುವಂಥ ಕೆಲಸ ಅಲ್ಲ. ದಯಮಾಡಿ ಇಲ್ಲಿ ಸ್ವತಂತ್ರವಾಗಿ ಬಿಟ್ಟು ಬಿಡ್ರಿ. ಅವಿನಾಶ್ ಯಾದವ್ ಈ ಕ್ಷೇತ್ರ ಬೆಳೀಲಿ ಅನ್ನೋದೇ ಜೆ ಡಿ ಎಸ್ ಪಕ್ಷದ ಆಸೆ ಕೂಡ ಆಗಿದೆ. ಎಚ್ ವಿಶ್ವನಾಥ್ ಅವರು ನಿಮ್ಮ ರಾಜ್ಯಾಧ್ಯಕ್ಷರಾಗಿದ್ದರು, ಅವರೇ ಈ ರೀತಿ ಬಂಡಾಯದ ಈಗ ಅವರೇ ಈಗ ಬಂಡಾಯದ ಬಿಜೆಪಿ ಸೆಕೊಂಡ್ ಮಾಡತ್ತಾರಲ್ಲ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡ್ರಿ, ಎಲ್ಲೋ ಬಿದ್ದಂತ 15 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪಾಗಿದ್ದರು ಎಚ್ ವಿಶ್ವನಾಥ್ ಅವರು. ಅಂಥ ವ್ಯಕ್ತಿಗೆ ಇವತ್ತು ಜೆ ಡಿ ಎಸ್ ಕೊನೆ ಗಳಿಗೆಯಲ್ಲಿ ಈ ಒಂದು ಹಿರಿಯ ಜೀವಕ ಒಳ್ಳೇದಾಗಲಪ್ಪ, ರಾಜಕೀಯವಾಗಿ ಅವ್ರಿಗೆ ನಾವು ಪುನರ್ಜನ್ಮ ಕೊಡೋಮೆ ಅಂತಂಬ ಒಂದು ಸದುದ್ದೇಶ ಇಟ್ಕೊಂಡು ಮಾನ್ಯ ಎಚ್ ಡಿ ದೇವೇಗೌಡರು, ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಅವ್ರ ಮನೆ ತನ ಹೋಗಿ ಕರ್ಕೊಂಡ್ಬಂದವ್ರು ಅವ್ರಿಗೆ. ಅವನಿಗೆ ನಾಚಿಕೆ ಆಗಬೇಕು. ಎಚ್ ವಿಶ್ವನಾಥಗ ನೀ ಹೋಗೋದಿತ್ತಂದ್ರೆ ಹೇಳಿ ಹೋಗೋದಿತ್ತು. ಇಂಥ ಕೆಟ್ಟ ಕೆಲಸ ನಿನ್ನಂಥ ರಾಜಕಾರಣಿಗಳು ಮಾಡೋದು ಈ ನಾಡಿಗೆ ಮಾಡಿದಂಥ ದ್ರೋಹ ಇದು. ಯಾವುದೇ ಕಾರಣಕ್ಕೂ ಮಾಡಬಾರ್ದಿಂಥವ್ರು. ಯಾಕಂದ್ರೆ ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತಾನ ಎಚ್ ವಿಶ್ವನಾಥ್, ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತಾನ. ನಿನ್ನಂಥ ಬುದ್ಧಿ ಹೇಳು ಮಾತು ಕೇಳಿದ್ರೆ ಎಷ್ಟು ದೊಡ್ಡ ಶಾಣೆ ಆನ, ಎಷ್ಟು ಒಳ್ಳೆ ವ್ಯಕ್ತಿತ್ವವಾದಂಥ ರಾಜ್ಯ ಜನ ತಿಳ್ಕೋಬೇಕು. ಆದರೆ ಮಾಡಿದೆಲ್ಲ ಇಂಥ ಹಲ್ಕ ಕೆಲಸ. ಇವತ್ತು ಜೆ ಡಿ ಎಸ್ ಪಕ್ಷ ನಿಮಗೇನು ನನ್ನೇ ಮಾಡಿದ್ರಿ, ಎಲ್ಲೋ ಬಿದ್ದಂತ ನಿಮಗೆ ತಂದು ಶಾಸಕರು ಮಾಡಿದ್ರು. ಅಲ್ಲಿ ಹುಣಸೂರಿನಲ್ಲಿ ಬೇರೆ ನಮ್ಮ ಅತ್ಯಂತ ಪ್ರಭಾವಿ ಮುಖಂಡರು ಇದ್ದರೂ ಕೂಡ ದೇವೇಗೌಡರು ಮಾತು ಕೇಳಿ ಆಯಪ್ಪ ಸರದು ನಿಮಗೆ ಅವಕಾಶ ಮಾಡಿಕೊಟ್ಟ. ದೇವೇಗೌಡರು ಕುಮಾರಣ್ಣನ ಆಶೀರ್ವಾದದಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಸವಲತ್ತು ಮಾಡಿಕೊಟ್ಟು ಗೆದ್ದಿಸ್ಕೊಂಡು ಬಂದೇವೆ. ಇವತ್ತು ನೀವು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಿಂದ ಹೇಳಲಾರ್ದಂಗ ಮೀರ್ ಸಾಧಿಕನ ಥರ ಕಥ ಮಾಡಿ ಹೋಲತ್ತಿರಲ್ಲ. ಹೋಗಲಿ, ನಿಮಗೆ ದೇವರು ಎಲ್ಲಿ ಮುಂಬೈ ಹೋಟೆಲ್ ಆಗಿದ್ರಲ್ಲ, ನೀವು ಅಲ್ಲೇ ಹುಳ ಬಿದ್ದು ಸಾಯಿರ ಅಂತ ನಾವು ಚಿಂಚೋಳಿ ಜೆ ಡಿ ಎಸ್ ಕಾರ್ಯಕರ್ತರು ನಾವು ಚಾಪಕ್ಷದಿಂದ ಏನು ಉಚ್ಚಾಟನೆ ಮಾಡ್ತಾರೆ ಸರ್, ಹೆಂಗೆ ಮಾಡ್ತಾರೆ ಸರ್? ಅದು ಹಿರಿಗೊಳಗೆ ಬಿಟ್ಟ ವಿಷಯ. ನಾವು ಸಣ್ಣವರು ಆದರೆ ಒಬ್ಬ ಜೆ ಡಿ ಎಸ್ ಸೈನಿಕರಾಗಿ ನಾವು ಹೇಳ್ತೀವಿ, ಅವ ಹುಳ ಬಿದ್ದು ಸಾಯಿಲಿ, ಅವನಿಗೆ ಲಕ್ಷ್ಮ ಆಗಲಿ.